ನಿಲ್ಸ್ಬಿಟ್ಟು ಮಾಡ್ತೀರಾ ನೀವು ಸ್ಪೋರ್ಟ್ಸ್ ಕಿಡ್ಸ್ ನೀವು ಹೆಂಗ್ ಮಾಡ್ತೀರಿ, ಮಕ್ಳ ಸೇಫ್ಟಿನ ಹೆಂಗ್ ಮಾಡ್ತೀರಿ, ನಿಲ್ಸ್ಬಿಟ್ಟು ಮಾಡ್ತೀರಾ ನೀವು ಸ್ಪೋರ್ಟ್ಸ್ ಇದರಲ್ಲಿ? ನೀವೆಲ್ಲ ಟ್ರೈನಿಂಗ್ ಹೋಗ್ಬಂದಿಲ್ವ? ನೀವು ಮಿನಿಮಮ್ ಕ್ವಾಲಿಫಿಕೇಶನ್ಸ್ ಇಲ್ವಾ ನಮಗೆ? ಶೂಸ್ ಇಲ್ದಂಗೆ ನೀವೇನಾದ್ರು ಮಕ್ಳಿಗೆ ಆಡ್ಸಕ್ ನಿಮ್ಗೆ ಟ್ರೈನಿಂಗ್ ಇದೆಯಾ? ನಿಮಗೆ ಇದೆಯಾ? ದೆನ್ ಹೌ ಡಿಡ್ ಯು ಅಲೋ ಇಟ್? ಟ್ರ್ಯಾಕ್ ಇಲ್ದಂಗೆ ಇಲ್ದಂಗೆ ನಿಮ್ಗೆ ಮಾಡಕ್ ಸಾಧ್ಯ ಇದೆಯಾ? ಮಾಡಕ್ಕಾಗಲ್ಲ ಅವ್ರ ಗಮನಕ್ಕೆ, ಅವರಿಗೆ ಅವ್ರಿಗೆ ಗೊತ್ತಿರೋದಿಲ್ಲ ಕೆಲವು ವಿಚಾರ. ನಿಮ್ ಜವಾಬ್ದಾರಿ ಅಲ್ವಾ ನಿಮ್ದು? ಏನ್ ಸ್ಪೋರ್ಟ್ಸ್ ಅಂದ ತಕ್ಷಣ ಹಂಗೆ ಬಂದ್ಬಿಟ್ಟು ಯಾರಿಗೋ ಸ್ವೀಟ್ ಹಂಚ್ಬಿಟ್ಟು ಒಂದಿಷ್ಟು ಜನ ಕಾಲು ಮುರಿದ್ಬಿಟ್ಟು ಕಳ್ಸ್ಬಿಡೋದ? ದಿಸ್ ಇಸ್ ನಾಟ್ ರೈಟ್. ಒಂದು ಡಿಪಾರ್ಟ್ಮೆಂಟ್ ನಲ್ಲಿ ನಾವು ಮಾಡ್ತೀವಿ ಅಂದ್ರೆ ನಾವು ಬುಕ್ ಇಟ್ಕೊಂಡು ಓಡಾಡೋದಕ್ಕೆಲ್ಲ ಬಂದಿರೋದು ನಾವು. ಮಕ್ಕಳಿಗೆ ನಾಳೆ ದಿನ ಏನಾಯ್ತು ಅಂದ್ರೆ ತಂದೆ ತಾಯಿಗಳಿಗೆ ಉತ್ತರ ಕೊಡೋರು ಯಾರು? ಹೋಗ್ಬಿಟ್ಟು ಆಸ್ಪತ್ರೆ ಹಾಕೊಂಡು ಕುತ್ಕೊಳ್ಳೋದು ಅವರು? ಮಾಡಿದ್ಮೇಲೆ ಯಾಕೆ ಹಿಂಗೆ ನೀವು ರಿಜೆಕ್ಟ್ ಮಾಡ್ಬೇಕು? ನೀವು ರಿಜೆಕ್ಟ್ ಮಾಡ್ಬೇಕು. ಆಗೋದಿಲ್ಲ ಹಿಂಗೆ. ಮಕ್ಕಳು ಸೇಫ್ಟಿ ಇದೆ, ಕಾನೂನು ಇದೆ. ಮಕ್ಕಳು ಶೂಸ್ ಹಾಕೊಂಡು ಆಡಬೇಕು, ಶೂಸ್ ಹಾಕೊಂಡು ಓಡಬೇಕು. ಮಕ್ಕಳಿಗೆ ಶಾಲೆಗೆ ಬರಬೇಕು ಅಂದಾಗ ನಾವು ಶೂ ಹಾಕಿ ಕಳಿಸ್ತೀವಲ್ಲ? ನೀವು ಮೇಷ್ಟ್ರಲ್ಲ ನೀವೆಲ್ಲ. ನೀವು ಅನ್ನ ತಿಂತೀರಿ ಏನು ತಿಂತೀರಿ ನೀವೆಲ್ಲ ಮಕ್ಕಳಿಗೆ? ಹೆಂಗೇನ್ ಬೇಕು ಹೆಂಗೆ? ಏನು ದನ ನಾವೆಲ್ಲ? ಇನಾಗ್ರೇಷನ್ ಮಾಡ್ಬೇಕು ನಾವು ಇದರಲ್ಲಿ. ಸೊರಬ ಟೌನ್ ಅಲ್ಲಿ ಅವರೊಂದಿಷ್ಟು ಕಚಡ ಹಾಕೊಂಡು ಅವ್ರು ಕೂತಿದ್ದಾರೆ. ನಮ್ಮ ಊರುಗಳಲ್ಲಿ ಮಕ್ಕಳನ್ನೇ ಕಚಡ ಮಾಡಿಸ್ಬಿಟ್ಟು ನಾವು ಕಳಿಸ್ಕೊಡೋದು ಹೊರಗೆ. ನೀವು ಊರವ್ರಿಗೆ ಇದನ್ನ ಅಪ್ರೂವ್ ಮಾಡಿದ್ರೆ ಇದನ್ನ ಅವ್ ಮಾಡ್ತೀರ ನೀವು? ಇದನ್ನ ಈ ತರ ಮಾಡೋದಕ್ಕೆ ಮಕ್ಕಳು ಹೊರಲಾಗ ಆಡ್ಸೋದಕ್ಕೆ ನೀವು ಹುಡುಗರು ಯಾರು ಇದನ್ನ ಮಾಡಿದಿರ ಇದನ್ನ? ಇಲ್ಲ ಸರ್, ಮೀಟಿಂಗ್ ಮಾಡಲೇಬೇಕು ಅಂತ ಹೇಳಿದ್ರು. ರೂಲ್ಸ್ ಹೇಳಿದ್ರು ಸರ್, 14 ವರ್ಷ ರೊಟೇಷನ್ ಆಗುತ್ತೆ, ಈ ಓಟದಲ್ಲಿ ಮಾಡಲೇಬೇಕು ಅಂತ ತೀರ್ಮಾನ ಮಾಡಿ ಮಾಡಿದ್ರು ಸರ್. ಮಾಡೋದ್ರ ತಕರಾರಲ್ಲ, ನೀವು ಹೇಳಿದ್ರೆ ನಮಗೆ ಹೇಳಿದ್ರೆ ಒಂದ್ ವಾರದ ಮುಂಚೆ ಇದಿಷ್ಟಕ್ಕೂ ನಾವು ಮರಳು ಹಾಕ್ಸ್ಕೊಡ್ತಿದ್ದೆ, ಒಂದ್ ಸ್ವಲ್ಪ ರೆಡಿ ಮಾಡಿಸ್ಕೊಡ್ತಿದ್ದೆ ಅಟ್ ಲೀಸ್ಟ್. ಅದೇ ಕಾರಣಕ್ಕೆ ಸಾಹೇಬರು ಬರ್ಬೇಕು ಅನ್ನೋದಕ್ಕಾಗಿ ನಾವು ಅಷ್ಟು ಸರ್ ಅಲ್ಲಿ ವಿಚಾರಕ್ಕೆ ಬಂದ್ರು. ನಾವು ಹೇಳಿದ್ವಿ ಆಲ್ರೆಡಿ ಆ ಹುಡುಗರು ಆ ಫೀಲ್ಡ್ ಇಲ್ಲ, ಫೀಲ್ಡ್ ಹೆಂಗ್ ಮಾಡ್ತೀರಿ ಅಂದ್ರೆ ಇಲ್ಲ ನಮಗೆ ಬಂದ್ಬಿಟ್ಟಿದೆ ಅದ್ರ ಸರ್ದಿ ನಾವು ಮಾಡ್ಲೇಬೇಕು ಹಂಗೇನು. ವರ್ಷ ವರ್ಷ ನಿಮ್ಮ ಜವಾಬ್ದಾರಿ, ಊರವ್ರದ್ದು ಜವಾಬ್ದಾರಿ ಅಲ್ಲ, ನಮ್ದು ಯಾರ್ದು ಜವಾಬ್ದಾರಿ? ನೀವು ಆಸ್ ಎ ಪಿ ಟಿ ಮಾಸ್ಟರ್ಸ್ ಯು ಡೋಂಟ್ ಸ್ಮೈಲ್. ಐಮ್ ಟೆಲಿಂಗ್ ಯು, ಐಮ್ ವೆರಿ ಸೀರಿಯಸ್ ವಿತ್ ದೀಸ್ ಮ್ಯಾಟರ್ಸ್. ನಮ್ಮ ವ್ಯವಸ್ಥೆನ ಸೊರಬ ತಾಲೂಕಿನಲ್ಲಿ ಅವ್ಯವಸ್ಥೆ ಆಗಿದೆ, ವ್ಯವಸ್ಥೆಗೆ ತರಬೇಕು ಅಂತ ನಾವು ಹೊರಟಿದ್ದೀನಿ. ನೀವು ಅದನ್ನ ಮತ್ತೆ ಅವ್ಯವಸ್ಥೆ ತಗೊಂಡು ಹೋಗ್ಬೇಡ್ರಿ. ನೀವು ಪಿ ಟಿ ಮಾಸ್ಟರ್ಗಳಂದ್ರೆ ನೀವು ಹೆಂಗಿರ್ಬೇಕು? ನೀವು ಆಲ್ಟರ್ನೇಟಿವ್ ಮಾಡ್ಬೇಕಿತ್ತು, ಸ್ಪೋರ್ಟ್ಸ್ ಮಾಡ್ಬಿಟ್ಟು ಈವೆಂಟ್ಸ್ ತಂದಿಲ್ಲಿ ಮಾಡ್ಬೇಕಿತ್ತು. ಈವೆಂಟ್ಸ್ ಎಲ್ಲ ಒಂದ್ ಹತ್ರ ಇಲ್ಲೇ ಮರಿಗುಡಿದ ನಮ್ ಸರ್ಕಲ್ ಇದೆ, ಮಕ್ಕಳನ್ನೆಲ್ಲ ನಿಲ್ಲಿಸಿ ಒಂದ್ ಹತ್ರ ಮಾಡ್ಬೇಕು. ನಾಳೆ ನಾವು ಸ್ವಾತಂತ್ರ್ಯೋತ್ಸವದ ಕಾರ್ಯಕ್ರಮ ಕ್ರೀಡಾಂಗಣದಲ್ಲಿ ಒಂದ್ ಸ್ವಲ್ಪ ನೀರಿದೆ ಅಂದಿದ್ದಕ್ಕೆ ನಾವು ಬೇರೆ ಕಡೆ ಮಾಡ್ತೀವಿ, ಮಕ್ಕಳನ್ನ ತಗೊಂಡ್ಬಿಟ್ಟು ನಾವು ಹಿಂಗ್ ಮಾಡ್ತೀವಿ.